ಎಲೆಕ್ಷನ್ 2000 ಕಾಸ್ ಕೊಡ್ಬೇಡಿ ನೀವು ನಮ್ಮ ರೋಡ್ ಮಾಡ್ಕೊಳ್ಳಿ ಇಲ್ಲ ಫಾಸ್ಟ್ ಆಗಿ ಮಾಡ್ಸಿ ಅಂತ ಹೇಳಿದ್ರು ಒಳ್ಳೆ ರೋಡ್ ಇಲ್ಲ ಫಾಸ್ಟ್ ಆಗಿ ನಾವು ಮಾಡ್ಸಿದೀವಲ್ವಾ ಅವನಿಗೆ ಗಾಡಿ ಓಡಿಸಕ್ಕೆ ಬರುತ್ತಾ ಕೆಲಕ್ಕೆ ಬರುತ್ತಾ ಗೊತ್ತಿಲ್ಲ ನೀನೇ ತಲೆ ಚೋದಿರಬೇಕು ಇಲ್ಲ ಸುಟ್ಟಿ ಸಿಗಟ್ ಇರಬೇಕು ಎಲ್ಲ ಟೆಂಪಲ್ಗಳು ಎಲ್ಲ ದೇವಸ್ಥಾನ ಎಲ್ಲ ಟೂರಿಸ್ಟ್ ಪ್ಲೇಸ್ ಬಂದ್ 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 ಅಂತ ಅವರು ಹೇಳ್ತಾರೆ ಸರ್ ನಾವು ಅಪ್ಡೇಟ್ ಆಗಿ ನೀಡಿರಬೇಕು ನೀವೇ ಅಂತ ಕಂಪ್ಲೀಟ್ ಆಯ್ತಲ್ಲ ಕಂಪ್ಲೀಟ್ ಚರ್ಚಾಗ್ತಿದೆ ಸರ್ ನಮ್ಮ ಕಷ್ಟ ನಮ್ಮ ನಮ್ಮ ಕಷ್ಟ ಅಂತ ಹೇಳ್ರಿ ಯಾರಾದ ಬಂದಿ ಮಾಸ್ಕ್ ಹಾಕೋರು ಇನ್ನೂರ ಕೊಡಬೇಕು ಹಾಕಿಲ್ಲ ಅಂದ್ರೆ ಹಾಕೋರು ಬಿಡ್ರಿ ನೋಕ್ ನಿಮ್ಮ ಕೊರೋನಾ ಬರಲ್ಲ ಅಂತಾರೆ ಹಂಗ ದುಡ್ಡು ಅಂದ್ಬಿಟ್ರೆ ಏನು ಬರಲ್ಲ ನಿಮ್ಮಲ್ಲಿ ಸರ್ವಿಸ್ ಇಲ್ಲ ಕರೆಕ್ಟ್ ಆಗಿ ನೀವು ಫಸ್ಟ್ ಅಪ್ಡೇಟ್ ಆಗ್ರಿ ಜನಗಳನ್ನೆಲ್ಲ ಅಪ್ಡೇಟ್ ಮಾಡೋದು ಎಲ್ಲ ಜನ ಡ್ರೈವರ್ ಗಳು ಬೀದಿ ಇಲ್ಲ ಅವರೇ ಎಂತ ಎಷ್ಟು ಜನ ಹೆಂಗ್ ಬಿಟ್ಟು ಹೋಗ್ಬಿಟ್ಟವರೇ ಡ್ರೈವರ್ ಗಳನ್ನ ದುಡ್ಡಾರೋ ಮಾಡ್ಕೊಳ್ಳಿ ಮನೆಯಾರೋ ಕಟ್ಕೊಳ್ಳಿ ಆಸ್ತಿಯಾರೋ ಮಾಡ್ಕೊಳ್ಳಿ ಜನಗಳಿಗೆ ಒಂದು ಬೇಸಿಕ್ ಸರ್ವಿಸ್ ಅಂತ ಇರುತ್ತಲ್ಲ ಅದು ಕೊಡಿ ನೀವು ಬಡ್ಡಿ ಕಟ್ಟಂಗಿಲ್ಲ ಅಂತ ಹೇಳಿದ್ರು ಸರ್ಕಾರ ಅಲ್ವಾ ಇದಕ್ಕಿಂತ ಮುಂಚೆ ಲಾಕ್ ಡೌನ್ ಆಗಿ ಸ್ವಲ್ಪ ದಿನಕ್ಕೆ ಗಾಡಿಗಳ ಲೋನ್ ಗೆ ಬ್ಯಾಂಕ್ ಅಲ್ಲಿ ಬಡ್ಡಿ ಕಟ್ಟಂಗಿಲ್ಲ ಇಂಟರೆಸ್ಟ್ ಕಟ್ಟಂಗಿಲ್ಲ ಅಂತ ಹೇಳಿದ್ರು ಬ್ಯಾಂಕ್ ಅವರು ಮತ್ತೆ ಇಂಟರೆಸ್ಟ್ ಎಲ್ಲಾ ತಗೊಂಡು ಕಟ್ಟಿಸ್ಕೊಂತ ಇದ್ದಾರೆ ಯಾರೋ ಕೇಳಲ್ಲ ಗವರ್ನಮೆಂಟ್ ಇಂಟರೆಸ್ಟ್ ಹೆಂಗ್ ಕಟ್ಟಿಸ್ಕೊಂತ ಇದ್ದಾರೆ 30000 ಬಡ್ಡಿ ಹಾಕಿದ್ದಾರೆ ಸೆಕ್ಯೂರಿಟಿ ಬಡ್ಡಿ ಬ್ಯಾಂಕ್ ಅಲ್ಲಿ ಕೇಳಿದ್ರೆ ನಾರ್ಮಲ್ ಅಲ್ಲ ಇಂಟರೆಸ್ಟ್ ಅಂತಾರೆ ನಮಗೆ ಕಟ್ಟಿ ಇಂಟರೆಸ್ಟ್ ಕೊಡೋದು ಬೋಡಿ ಅಂತ ಹೇಳ್ತಾರೆ ಬೋಡಿ ಕೇಳ್ತಾರೆ ಚೆಕ್ ಬೌನ್ಸ್ ಅಂತಾರೆ ಕೇಳಿದ್ರೆ ಗವರ್ನಮೆಂಟ್ ಅಲ್ಲ ಕೇಳಿ ಹೇಳಿದ್ರೆ ಈಗ ನೀವು ಏನು ಮಾಡಿದ್ರು ಕೊಡ್ರಿ ಫಸ್ಟ್ ಏನ ಹೇಳ್ತಾ ಇದ್ರು ನಮಗೆ 3 ಎಂಐ ಬಿಟ್ ಕೊಡ್ತಿದ್ರು ಇವಾಗ ಹಂಗಿಲ್ಲ 1 ಎಂಐ ಬೌನ್ಸ್ ಅಂದ್ರೆ ಮುಗಿತ್ತು ಎರಡು ಎಂಐ ಬರೋಕ ಗಡಿಸಿ ಬಿಡ್ತಾರೆ ಈಗ ಒಂದೇ ತಿಂಗಳು ಟೈಮ್ ಕೊಡ್ತಾರೆ ಕೊರೋನಾ ಮುಂಚೆ ನೀವು 3 ತಿಂಗಳು ಟೈಮ್ ಕೊಡೋರು ಈಗ ಕೊರೋನಾ ಬಂದ ಕೊರೋನಾ ಬಂದು ಹೋದ್ಮೇಲೆ ಒಂದು ತಿಂಗಳು ಲೋನ್ ಕಳೆದ್ರೆ ಗಾಡಿ ಸೀಸ್ ಮಾಡ್ತಾ ಇದ್ದಾರೆ ಈ ತರ ತುಂಬಾ ಜನ ಚಾಲಕರು ಟ್ಯಾಕ್ಸ್ ಇಷ್ಟು ಗೊತ್ತಾ ನಿಮಗೆ ತುಂಬಾ ಜನ ಚಾಲಕರು 5700 ರೂಪಾಯಿ ಇದಕ್ಕೆ 10000 ರೂಪಾಯಿ ಅದು ಟ್ಯಾಕ್ಸ್ ತುಂಬಾ ಜನ ಚಾಲಕರು ಟೋಲ್ ಕಟ್ತೀವಿ ಮನೆ ಬಿಟ್ಟು ರೋಡ್ ಅಲ್ಲಿ ಇರೋದಿಲ್ಲ ಎಲ್ಲ ಕಟ್ತೀವಿ ನಾವು ನಮಗೆ ಏನು ಬಿಟ್ಟು ಕೊರೋನಾ ಬಂದ್ಮೇಲೆ ತುಂಬಾ ಜನ ಗಾಡಿಗಳು ಸೀಸ್ ಆಗಿ ಹೇಳಿದಲ್ಲ ಜನಗಳು ತೊಂದ್ರೆ ಆಗಿರೋದು ಒಂದೇ ಒಂದು ಜನಕ್ಕೆ ನಮಗೆ ದುಡ್ಡು ಮಿಕ್ಕು ಅಂತ ಬಿಡೋದು ಗೊತ್ತಿಲ್ಲ ಗಾಡಿ ಎತ್ಕೊ ಬಂದಿದ್ದೀವಿ ಏನು ಜನ ಸರಿಯಾ ಜನಸೇವೆ ಮಾಡ್ಬೇಕು ಪಾಪ ಇಲ್ಲ ಅವರು ತೊಂದ್ರೆ ಗವರ್ನಮೆಂಟ್ ಅವ್ರಿಗೆ ಇದೆಯಾ ಇಲ್ವಾ ಗೊತ್ತಿಲ್ಲ ನಮ್ಮಂತ ಪ್ರೈವೇಟ್ ಅವ್ರಿಗೆ ಯಾರು ಆಗುತ್ತೆ ಗೊತ್ತಾ ಅಂದ್ರೆ ಕೇಳಿಸ್ಕೊಳ್ಳಿ ನಮ್ಮಂದ್ರ ಹೋಗಲ್ಲ ಕೆಲವು ಹಾಸ್ಪಿಟಲ್ ಅಡ್ಮಿಟ್ ಮಾಡಿರ್ತಾರೆ ಎಲ್ಲ ಅರ್ಜೆಂಟ್ ಎಮರ್ಜೆನ್ಸಿ ಹೋಗೋದಿರುತ್ತೆ ಅಂದ್ರೆ ಎಕ್ಸಾಮ್ ಗಳು ಇರ್ತವೆ ಅವ ಕಾಸ್ ಕಂತು ಬಂದಿರುತ್ತೆ ಪಬ್ಲಿಕ್ ಸೇವೆಗೆ ಅಂತ ಬಂದಿದ್ದೀವಿ ಏನೋ ತೊಂದ್ರೆ ಅಲ್ಲಿ ಹೋಗ್ತಾರೆ ಅದಕ್ಕೋಸ್ಕರ ಗಾಡಿಗಳು ಎತ್ಕೊ ಬಂದಿದ್ದಾರೆ ಗಾಡಿಗಳು ಇವತ್ತು ತುಂಬಾ ಜನ ಡ್ರೈವರ್ ಗಳು ಬೀದಿ ಇಲ್ಲ ಅವರೇ ಎಂತ ಎಷ್ಟು ಜನ ಹೆಂಗ್ ಬಿಟ್ಟು ಹೋಗ್ಬಿಟ್ಟವ್ರೆ ಡ್ರೈವರ್ ಗಳನ್ನ ಒಂದು ತಿಂಗಳು ಲೋನ್ ಕಟ್ಟಿದ ಬ್ಯಾಂಕ್ ಅಲ್ಲಿ ಎಷ್ಟು ಗಾಡಿ ಸೆಟ್ ಆಗಿ ಸೀಸ್ ಆಗಿ ನಿಂತಿದೆ ಗೊತ್ತಾ ಯಾರು ಸರ್ಕಾರ ಏನಾದ್ರು ಕೇಳ್ತಾ ಇದಾರ ಬ್ಯಾಂಕ್ ಅವ್ರ ಹತ್ರ ಡ್ರೈವರ್ ಗಳಿಗೆ ತರ ಆಗಿದೆಯಲ್ಲ ಇಷ್ಟು ಸೀಸ್ ಸಾಯಕ್ ನಾವು ಅಧಿಕಾರ ಕೊಟ್ಟಿಲ್ಲ ಸರ್ ಭಗವಂತ ಕೊಟ್ಟರೆ ಜೀವ ಸರ್ ಬದುಕ್ತೀವಿ ಗಾಡಿ ಮಾರ್ಕೊಂಡ್ರೆ ಸರಿ ಕೂಲಿ ಮಾಡಿ ಬದುಕ್ತೀವಿ ಹೊರತು ಗಾಡಿ ಮಾರ್ಕೊತೀವಿ ಹೊರತು ನಮ್ಮ ಪ್ರಾಣ ಕೊಡಲ್ಲ ಪ್ರಾಣ ದೇವ್ರು ಕೊಟ್ಟರೆ ಭಿಕ್ಷೆ ಸರ್ ಸಾಯಕ್ ಹೋಗ್ಬಾರ್ದು ಬಡ್ಡಿ ಹೇಳಲ್ಲ ಸರ್ ಅವರು ಜನಗಳಿಗೆ ಬೇಸಿಕ್ ಫೆಸಿಲಿಟಿ ಕೊಟ್ಟು ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಸರ್ ದುಡ್ಡಾರೋ ಮಾಡ್ಕೊಳ್ಳಿ ಮನೆಯಾರೋ ಕಟ್ಕೊಳ್ಳಿ ಆಸ್ತಿಯಾರೋ ಮಾಡ್ಕೊಳ್ಳಿ ಜನಗಳಿಗೆ ಒಂದು ಬೇಸಿಕ್ ಸರ್ವಿಸ್ ಅಂತ ಇರುತ್ತಲ್ಲ ಅದು ಕೊಡಿ ನೀವು ಇವಾಗ ನೋಡಿ ನಿಮ್ಮ ಪ್ರಾಬ್ಲಮ್ ಆಗಿದ್ದಕ್ಕೆ ಪ್ರೈವೇಟ್ ಗಾಡಿ ಯೂಸ್ ಮಾಡ್ಕೊಂತ ಇದ್ರು ನಾವೆಲ್ಲ ಹಿಂಗ್ ನೋಡಿ ಬಂದ್ವಿ ಇಮಿಡಿಯೇಟ್ ಆಗಿ ಅದೇ ತರ ನೀವು ಎಲ್ಲ ಸರ್ಕಾರನು ಅಷ್ಟೇ ಅದೇ ತರ ಇರಬೇಕು ಪ್ರೈವೇಟ್ ಅವ್ರು ಏನು ಬಂದಿದ್ರು ಅದೇ ಪ್ರೈವೇಟ್ ಅವ್ರಿಗೆ ಮುಂದಕ್ಕೆ ಏನು ಮಾಡಬೇಕೋ ಮಾಡಿ ತೋರಿಸ್ಬೇಕು ಅವರು ಇವತ್ತು ಬ್ಯಾಂಕ್ ಅಲ್ಲಿ ಬನ್ನಿ ಸರ್ ತೋರಿಸ್ತೀನಿ ಎಷ್ಟು ಬಡ್ಡಿ ಬಡ್ಡಿ ಹಾಕಿದ್ದಾರೆ ಗೊತ್ತಾ ಒಬ್ರು ಕೇಳಿರಲ್ಲ ಕೇಳಿದ್ರೆ ಗವರ್ಮೆಂಟ್ ಅಲ್ಲೋಗೆ ಕೇಳೋ ನಮ್ಮ ಹತ್ರ ಕೇಳ್ತೀರ ನಾವ್ ಹೇಳ್ಕೊಂಡಿದ್ದೋ ಕಷ್ಟೋ ಎಲ್ಲ ಗಾಡಿ ತಗೊಂಡು ಹೋಗ್ತೀವಿ ಅಂತಾರೆ ಯಾರಿಗೆ ಹೇಳೋಣ ಯಾರಿಗೆ ಹೋಗೋಣ ಕಡೆ ಮನೆಗೆ ಹೋದ್ರೆ ಎಂತಿಗೂ ಹೇಳಕ್ಕಾಗಲ್ಲ ಕಾಸು ಇಸ್ಕೊಂಡಿರೋರ್ಗೆ ಹೇಳಕ್ಕಾಗ್ತಾಯಿಲ್ಲ ಬಡ್ಡಿ ಅವ್ರಿಗೆ ಹೇಳಕ್ಕಾಗ್ತಿಲ್ಲ ಡ್ರೈವರ್ ಸಂಬಳ ಕಟ್ಟೋಣ ಇನ್ಶೂರೆನ್ಸ್ ಕಟ್ಟೋಣ ಟ್ಯಾಕ್ಸ್ ಕಟ್ಟೋಣ ಮನೆ ಕಟ್ಟೋಣ ಏನು ಮಾಡೋಣ ಹೇಳಿ ಇವಾಗ ಗಾಡಿ ಡ್ಯೂಟಿ ಕೊಟ್ಟಾರ್ತಾನೆ ಖಾಲಿ ಹೊಡಿತಿದೆ ನೋಡ್ತಾ ಇದ್ದೀರಾ ಲಾಕ್ ಶೀಟು ಕೊಟ್ಟವ್ರೆ 20 ರೂಪಾಯಿ ಇಸ್ಕೋಬೇಕು ಅಂತಾರೆ 80 ರೂಪಾಯಿ 86 ರೂಪಾಯಿ ಡೀಸೆಲ್ ರೇಟ್ ಅಲ್ಲಿ 20 ರೂಪಾಯಿ ಇಬ್ರು ಎರಡು ಸೀಟ್ ಬಂದ್ರೆ ನಾವ್ ಇಲ್ಲಿಂದ ನೆಲಮಂಗ್ಲ ಹೋಗಕ್ಕಾಗತ್ತಾ 30 ರೂಪಾಯಿ ತಗೊಳ್ಳಿ ಅಂತಾರೆ 60 ರೂಪಾಯಿ 1 ಲೀಟರ್ ಡೀಸೆಲ್ ಬರೋದು ಸಂಪಾದನೆ ಮಾಡ್ತಾರೆ ನಾವು ಸುಮ್ಮನೆ ಕೂಗಾಡ್ತೀವಿ ಅಂತ ಯಾರು ನೋಡಿದ್ರೆ ಕೂಗಾಡ್ತೀವಿ ಅಂತಾರೆ ನಾವು ಗೌರ್ಮೆಂಟ್ ಕೂಡ ಒಂದೇ ಮಾಡ್ತೀವಿ ನೀವು ನಿಮ್ಮ ಕೈಲಿ ಆಗಲ್ಲ ಬಿಟ್ಬಿಡ್ಲಿ ಒಂದು ನಾವು ಸರ್ 25 ನಿಮಿಷ ನೋಡ್ತಿದ್ದೀವಿ ಸರ್ ಯಾವುದೋ ಒಂದು ಸಿಡಿ ವಿಚಾರ ತಗೊಂಡು ಹಾಕ್ತಿದಿರಲ್ಲ ಡ್ರೈವರ್ ಎಂದು ಸದನ ಹಾಕಿದ್ರ ಒಂದ್ ದಿವಸ ಬಂದು ನೀವು ತೋರಿಸ್ತಾ ಇದ್ರ ಡ್ರೈವರ್ ಸತ್ತಿರೋ ಕಾರಣ ಎರಡು ದಿವಸ ಬಂದು ಡ್ರೈವರ್ ಕೇಳಲಿಲ್ಲ ಸತ್ತಿದಾನೆ ನಾನಿಲ್ಲ ಸರ್ ಬೆಂಗಳೂರಲ್ಲಿ ನನಗೆ ಒಂದು 6 ತಿಂಗಳು ಮುಂಚೆ ಒಂದು ಇಂಟರ್ವ್ಯೂ ನೋಡಿದೆ ಯಾವ್ದೊಂದು ಹುಡುಗಿ ಹೇಳಿತ್ತು ನಮ್ಮೂರು ತುಮಕೂರು ಹತ್ರ ನಮಗೆ ರೋಡ್ ಇಲ್ಲ ಬರೋಕೆ ಬಸ್ ಇಲ್ಲ ಅಂತ ನಾನು ಇರೋದು 8ನೇ ಮೈಲಿ ಸರ್ ನಮ್ಮ ಮನೆಯಿಂದ 3 ಕಿಲೋಮೀಟರ್ 8ನೇ ಮೈಲಿಗೆ ಬರ್ಬೇಕಾದ್ರೆ 4 ಅರ್ಧ ಗಂಟೆ ಟೈಮ್ ಬೇಕು ಇಷ್ಟುದ್ದ ಇದೆ ಗುಂಡಿಗಳು ನಮ್ಗೆ ಒಂದು ಬೇಸಿಕ್ ಆಗಿ ಟಾರ್ ಇಲ್ಲ ಒಂದು ಬಸ್ ವ್ಯವಸ್ಥೆ ಇಲ್ಲ ಇಪ್ಪತ್ತೈದು ರೂಪಾಯಿ ಮಿನಿಮಮ್ ಮಾಡಿದಾಗ ಆಟೋ ಗ್ಯಾಸ್ ಇದ್ದದ್ದು 33 ರೂಪಾಯಿ ಇವತ್ತಿರೋದು 53 ರೂಪಾಯಿ 85 ಪೈಸಾ ಇದೆ ಇನ್ಸೂರೆನ್ಸ್ ಬಂದು 300 ಇತ್ತು ಇವತ್ತು 7000 ಚಿಲ್ಲರೆ ಆಗಿದೆ
ಎಫ್ಸಿ ಬಂದು 750 ಇತ್ತು, 1.5-1600 ಆಗಿದೆ. ಇನ್ಸೂರೆನ್ಸ್ ಬಂದು 3000 ಚಿಲ್ಲರೆ, 7000 ಚಿಲ್ಲರೆ ಇದೆ. ಎಫ್ಸಿ ಬಂದು 750 ಇದ್ದು 1.5 ಆಗಿದೆ. ಎಮಿಸ್ ಇನ್ಸೂರೆನ್ಸ್ 40 ಇತ್ತು, 60 ಆಗಿದೆ. ಹೆಂಗ್ ಜೀವನ ಮಾಡ್ಬೇಕು? ಒಂದು ಸಲ ಎಫ್ಸಿ ತಪ್ಪಿ ಫೈನೆನ್ಸ್ ಕೈ ಹಾಕ್ತಾ ಅಂದ್ರೆ ಸೋಮವಾರ ಮಧ್ಯಾಹ್ನ 2 ಗಂಟೆ ಕಟ್ಲಿಲ್ಲ ಅಂದ್ರೆ 1200 ರೂಪಾಯಿ ಫೈನ್ ಇದೆ. ಪ್ಲಸ್ ಶೆಡ್ ಚಾರ್ಜ್ ಕೊಡ್ಬೇಕು ಅವ್ರಿಗೆ. ಗಾಡಿ ತಗೊಂಡಿರ್ತಾರೆ ಗೊತ್ತಾ, ಅವ್ರಿಗೆ 7000 ಅಂದ್ರೆ ಗಾಡಿ ಸೀಸ್ ಮಾಡಿರ್ತಾರೆ, ಅವ್ರಿಗೆ 7000 ಕಟ್ಬೇಕಂತೆ. ಪ್ಲಸ್ ಶೆಡ್ ಚಾರ್ಜ್ ಕಟ್ಟಬೇಕು, ಪ್ಲಸ್ ಇವರು ಬ್ಯಾಂಕ್ ಅಲ್ಲಿ ಹೋಗಿ ನಾವು ಮಾಡಬೇಕು, ಸರ್ಕಾರ ಏನು ಮಾಡ್ತಾ ಇದೆ, ODI ಕಟ್ಟಿ ಎಲ್ಲಾ ಮಾಡಬೇಕು. 100 ರೂಪಾಯಿ ಫೈನ್ ಇತ್ತು ಅವಾಗ. ಸಿಗ್ನಲ್ ಜಂಪ್, ನೋ ಪಾರ್ಕಿಂಗ್ 100 ರೂಪಾಯಿ ಇತ್ತು. 1000 ರೂಪಾಯಿ ಏನೂ ಇಲ್ಲ. ನೀನು ಮೊನ್ನೆ ನಾನು ಯಶವಂತಪುರ ಇಲ್ಲಿಂದ ಬಾಡಿಗೆ ಹೋಗಿದ್ದೆ, ಇಳಿಸಿದ್ದೀನಿ 500 ರೂಪಾಯಿ ನೋಟ್ ಕೊಟ್ಟೆ ಬೆಳಿಗ್ಗೆ ಬೆಳಿಗ್ಗೆ. ಚೇಂಜ್ ಇಲ್ಲ, ಗಾಡಿ ನಿಲ್ಸಿ ನಾನು ಒಳಗಡೆ ಹೋಗಿ ಚೇಂಜ್ ತರಕೋ ಇದನ್ನ ಫೋಟೋ ಹೊಡ್ಕೊಂಡು. ಹೆಂಗೆ ಗೊತ್ತಾ ಸರ್, ನಿಮ್ಗೆ ಹೇಳಿದ್ರು 120 ರೂಪಾಯಿ ಬಾಡಿಗೆ ಹೋಗಿ ಹಾಕಿಲ್ಲ ಅಂದ್ರೆ 250 ರೂಪಾಯಿ ಫೈನ್ ಸರ್. ಮಾಸ್ಕ್ ಹಾಕೋರು 250 ಕೊಡ್ಬೇಕು, ಹಾಕಿಲ್ಲ ಅಂದ್ರೆ ಹಾಕೋರು 250 ರೂಪಾಯಿ ಫೈನ್ ಕೊಡ್ರಿ, ನೋಡಿ ನಿಮ್ ಕೊರೋನಾ ಬರಲ್ಲ ಅಂತಾರೆ. ಹಂಗ ದುಡ್ಡು ಅಂತ ಕೊಟ್ರೆ ಏನು ಬರಲ್ಲ, ಜನಗಳ ಹತ್ರ ಅವ್ರು ಕಾಯ್ತಾರೆ ದುಡ್ಡು ಒಂದೇ. ನಾನ್ ಕೇಳದ ಹೇಳ್ರಿ, ಮಾಸ್ಕ್ ಹಾಕೋ ನೀವು ಸರ್, ಇರೋರ್ಗೆ ಏನೋ ಒಂದು ಮಾಡಿ ಮುಂದೆ ಸರಿ ಎಕ್ಸ್ಕ್ಯೂಸ್ ಕೊಡಿ. ನೀವು ಹೇಳ್ಬೇಕು ನೋಡೋ ಅಪ್ಪ ಹಾಕೋಬೋದು, ನಿಮ್ಮ ಸೇಫ್ಟಿ ನಾವು ಹೇಳ್ತಿದ್ದೀವಿ. ಅದು ಬಿಟ್ಟು ಒಂದೇ ಸರಿ ಹಿಡಿದ ಹೇಳಿದ್ರೆ 250 ರೂಪಾಯಿ ಕಟ್ಟೋ ಹೋಳಿ ಮಾಡಿ ಬಾಯಲ್ಲಿ ಬರೋ ಶಬ್ದ ಬರುತ್ತೆ ಗೊತ್ತಾ. ಅವರು ನಮ್ಮಂಗೇನೆ, ನಾವು ಓದಿರೋ ಸ್ಕೂಲಲ್ಲೇ ಬಿಟ್ಟು ಓದಿದ್ರೆ ಹೊರತು ಬೇರೆ ನಾವು ಓದಿದ್ರೆ ನೀವು ಕಲ್ತುಕೊಂಡಿದ್ದೀವಿ. ಪ್ರತಿಯೊಬ್ಬ ಮುಂಚೆನೂ ಅಷ್ಟೇ ಸರ್, ಅವ್ರ ಜೀವನಕ್ಕೆ ಏನಿಲ್ಲವೋ ಅದು ಮಾಡ್ರೆ ನಮ್ಮ ಕತೆ. ನಾವು ನೀವು ಮಾಡೋದನ್ನ ಮಾಡಿ ಸರ್, 25 ಯಾವುದೋ ವಿಚಾರಕ್ಕೆ ಹೋಗಾಡ್ತಿದ್ದೀರಲ್ಲ ಸರ್, ಸಿ ಡಿ ಹೋದ್ರೆ ಹೋಗ್ಲಿ ಸರ್, ಅವ್ರಿಬ್ರು ಹೆಂಗೋ ಮಾಡ್ಕೊಳ್ಳಿ, ರೂಮ ಮಾಡ್ಕೊಳ್ಳಿ. ಪ್ರಾಣ ಹೋಗಿರೋದು ಸರ್, ಹಿಂಗೆ ಒಂದು ಇಬ್ರು ಡ್ರೈವರ್ ವ್ಯಾಲಿ ಇಲ್ವಾ ಸರ್, ಸತ್ತೋಗಿರೋ ವ್ಯಾಲಿ ಇಲ್ವಾ ಹಂಗಾರೆ ನಿಮ್ಮಲ್ಲಿ ಸರ್? ನಾನು ಕೇಳೋದು ಸರ್, ನಾನು ಗೌರ್ಮೆಂಟ್ಗೆ ಹೇಳ್ತೀವಿ ಬಿಡ್ತೀನಿ ಗೊತ್ತಿಲ್ಲ ಸರ್, ನಿಮ್ಮ ಪ್ರೆಸ್ಸರ್ ಹೇಳ್ತೀವಿ ಕೇಳಿ ಸರ್, ನೀವು ತೋರಿಸಿದ್ರೆ ನಾವು ಉದ್ದಾರ ಆಯ್ತೀವಿ ಸರ್. ನಿಮಗೆ ಗೊತ್ತಿಲ್ಲ ಸರ್, ನಿಮ್ಮ ಪ್ರೆಸ್ಸಲ್ಲಿ ಎಷ್ಟು ಬ್ಯಾಡವಾಗಿರೋ ನ್ಯೂಸ್ ಸತ್ಯ ಬರ್ತಿದೆ ಗೊತ್ತಾ ನಿಮಗೆ? ನಿಮ್ಮ ಬಗ್ಗೆ ಹೇಳ್ತೀನಿ, ಗೌರ್ಮೆಂಟ್ ಕೇಳೋದು ಬೇಡ. ನೀವಲ್ವಾ, ನೀವು ಸರ್ವೆಂಟ್ ತಾನೇ, ನೀವು ಜನಗಳಿಗೆ ಒಳ್ಳೆ ನ್ಯೂಸ್ ತೋರಿಸ್ಬೇಕಲ್ವಾ? ಇದೇ ಹಬ್ಬ ಹುಣ್ಣಿಮೆಲೆ ಮುಜರಾಯಿ ಇಲಾಖೆ, ಏನು ಮುಜರಾಯಿ ಇಲಾಖೆ ಅಂತ ದೇವಸ್ಥಾನಗಳು ತಗೊಂಡಿದ್ರು, ಆ ದೇವಸ್ಥಾನಗಳಷ್ಟೇ ಹಬ್ಬ ಹುಣ್ಣಿಮೆಗಿರೋದು, ಬೇರೆ ಎಲ್ಲ ದೇವಸ್ಥಾನ ಓಪನ್ ಇತ್ತು. ನೀವು ನ್ಯೂಸಲ್ಲಿ ಕೊಟ್ಟಿದ್ದು ಒಂದೇ ಮಾತು, ಎಲ್ಲ ಟೆಂಪಲ್ಗಳು ಎಲ್ಲ ದೇವಸ್ಥಾನ ಎಲ್ಲ ಟೂರಿಸ್ಟ್ ಪ್ಲೇಸ್ ಬಂದು 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 ಅಂದ್ರೆ ನಾವು ಇಲ್ಕೋಬೇಕು ತಿಳ್ಕೊಳೋರು. ನಮಗೆ ಜೀವನನೇ ಅದು ಇಟ್ಕೊಂಡಿದ್ದೀವಿ. ನೀವು ಅದನ್ನ ಹೇಳ್ಬೇಕಾದ್ರೆ ತಿಳ್ಕೊಳ್ರಿ ಫಸ್ಟು, ಅದು ಓಪನ್ ಇದೆಯಾ ಇಲ್ವೋ, ಅದನ್ನ ಹೇಳ್ಬೇಕೋ ಬೇಡವೋ, ಒಳ್ಳೆ ನ್ಯೂಸ್ನ ಜನಗಳು ಕೊಡಿ ಸರ್, ಒಂದು ಮೆಸೇಜ್ ಕೊಡಿ. ನೀವು ನಿಮ್ಮ ಕೈಯಲ್ಲಿ ಸರ್ ಇರೋದು, ನೀವು ಈಗ ನಾನು ಮಾತಾಡೋದನ್ನ ನಿಮ್ಗೆ ಹೆಂಗ್ ಬೇಕು ಹಂಗೆ ಎಡಿಟಿಂಗ್ ಮಾಡ್ಕೊಂಡು ಹಾಕ್ತೀರಾ, ಗೌರ್ಮೆಂಟ್ ಏನ್ ಹೇಳ್ಬೇಕು ಅಂತ ಹೇಳ್ತಾರೋ, ಇನ್ನೊಂದು ಹೇಳ್ಬೇಕು ಅಂತ ಅದಲ್ಲ ಮೈನು. ಈಗ 25 ದಿನದಿಂದ ನೀವು ಸಿ ಡಿ ತೋರಿಸ್ತಿದ್ದೀರಲ್ಲ, ಅದ್ರ ಬಂದು ಜನಗಳ ಬಗ್ಗೆ ತೋರಿಸ್ರಿ, ರೋಡಿಗೆ ಇಳಿರಿ ಸರ್. ನೀವು ನೀವು ಬರೋದು ಯಾವಾಗ ಗೊತ್ತಾ, ಯಾವ್ದಾರ 20 ಜನ ನಿಂತೀರ ಆ ಗುಂಪಿಗೆ ಬರ್ತೀರಾ, ಸಿಂಗಲ್ ಆಗ ಬಂದು ನೋಡ್ರಿ ನನ್ನ ಜೊತೆ ಬಂದ್ರೆ, ನನ್ನ ಫುಲ್ ಬಿಸ್ನೆಸ್ ಪರವಾಗಿಲ್ಲ ಗೊತ್ತಾ, ನಾನೇ ಆಟೋ ಬುಕ್ ಮಾಡ್ತೀನಿ, ನನ್ನ ಕೈಯಿಂದ ಕಳ್ಸ್ಕೊಡ್ತೀನಿ, ಜನಗಳ ಕಷ್ಟ ತೋರಿಸ್ತೀನಿ ನಿಮಗೆ. 250 ರೂಪಾಯಿ ಫೈನ್ ಕಟ್ಟು ಅಂದ್ರೆ ಸರ್, ಮಾಸ್ಕ್ ಹಾಕಿಲ್ಲ ಅಂದ್ರೆ ಆಟೋ ದುಪ್ಪಟ್ಟು ತ್ರಿಪಟ್ಟು ಅಂತ ನೋಡಿ ಸರ್. ನಾನ್ ನೋಡ್ದಂಗೆ 50 ರೂಪಾಯಿ ಫಾರ್ಮ್ ಇಲ್ಲ, 100 ರೂಪಾಯಿ 4 ಜನ 1.5 ಮೀಟರ್ ಹಾಕಿದ್ರೆ ಜಾಸ್ತಿ ಆಯ್ತು ಮೀಟ್ರೆ. ಹೇಳ್ರಿ 100-150 ರೂಪಾಯಿ ಎಣ್ಣೆ ರೈಟ್ ಇವತ್ತು, ಅಡುಗೆ ಎಣ್ಣೆ ರೈಟು. ಒಂದು ವಾರಕ್ಕೆ 1 ಲೀಟ್ರ್ ಬೇಕು ಮನೆಗೆ. ಎಲ್ಲಿಗೆ ಹೋಗೋಣ ಸಂಪಾದನೆ ಮಾಡಿ, 200 ರೂಪಾಯಿ ಸಂಪಾದನೆ ಮಾಡಿ, ಎಲ್ಲಿಗೆ ಹೋಗೋಣ? ಈಗ ಸಂಪಾದನೆ ಮಾಡುವಂತ ಗೌರ್ಮೆಂಟೇ ಬಿಟ್ಟಿದೆ, ನೀವೇ ನೋಡ್ತಾ ಇದ್ದೀರಾ. ನಾವು ಕೋಟಿ ಮಾಡಿಲ್ಲ ಸರ್, ನಮ್ಮ ಅಪ್ಪ ಅಮ್ಮ ನಾನು ಓದ್ಲಿಲ್ಲ, ನಮ್ಮ ಅಪ್ಪ ಅಮ್ಮ ನಾವು ಓದ್ಲಿಲ್ಲ, ನಮ್ಗೆ ಅವತ್ತೇ ನಾವು ಹೋಗ್ಬಿಟ್ಟಿತ್ತು. ಅದಕ್ಕೆ ಡ್ರೈವರ್ ಆಗಿದ್ದೀವಿ, ಕೆಲಸ ಮಾಡಿ ನಾವು ತಲೆ ಹೊಡಿತಲ್ಲ. ಯಾವುದೋ ನ್ಯೂಸ್ ಬಂದ್ರೆ ಸರ್ ಬೈಯೋದು ಡ್ರೈವರ್ಗಳಿಗೇನೆ, ಆದ್ರೆ ಒಬ್ಬ ಡ್ರೈವರ್ ಇಲ್ಲ ಅಂದ್ರೆ ಎಷ್ಟು ಕಷ್ಟ ಅಂತ ಯಾರಿಗೂ ಗೊತ್ತಿಲ್ಲ. ಸಿಂಪಲ್ ಆಗಿ ತಗೊಳ್ಳಿ, ಲೋನ್ ಕಟ್ಟಬೇಕು, ಟ್ಯಾಕ್ಸ್ ಕಟ್ಟಬೇಕು, ಇನ್ಸೂರೆನ್ಸ್ ಕಟ್ಟಬೇಕು, ಮನೆ ಮೇಂಟೆನೆನ್ಸ್ ಮಾಡಬೇಕು, ಡ್ರೈವರ್ ಮೇಂಟೆನೆನ್ಸ್ ಮಾಡಬೇಕು, ಇದೆಲ್ಲ ಸೆಂಟರ್ ಇದೆಲ್ಲ ಹೋಗೋದಲ್ಲ. ಬ್ಯಾಂಕ್ ಅವ್ರಿಗೆ ಬಡ್ಡಿಯೇ ಬಡ್ಡಿ, ಒಂದು ದಿವಸ ಲೇಟ್ ಆದ್ರೆ ಸರ್ ಶೆಡ್ ಚಾರ್ಜ್ ಒಂದಿನ ಕಿಸ್ಟೇ 800 ರೂಪಾಯಿ. ಪ್ಲಸ್ ಗಾಡಿ ಸೀಸ್ ಮಾಡ್ದ ಅನ್ಕೊಳ್ಳಿ, ಈಗ ಸೀಸ್ ಮಾಡಿರ್ತಾನೆ, ಬೆಳಿಗ್ಗೆ ರಿಲೀಸ್ ಮಾಡಿ 700 ರೂಪಾಯಿ. ಅದು 700 ಕಟ್ಬಿಡೋಣ, ಟೈರ್ ಬಿಚ್ಚಿರ್ತಾರ ಒಳಗಡೆ ಏನು ಬಿಚ್ಚಿರ್ತಾರ ಹೇಳಕ್ಕಾಗಲ್ಲ ಸರ್. ಗಾಡಿ ಇಲ್ಲ, ಶೆಡ್ ಹೋಗೋವರೆಗೂ ಶೆಡ್ ಹೋಗೋಷ್ಟು ಏನ್ ಬೇಕಾದ್ರೆ ಬಿಚ್ಚಿಕೊಳ್ತಾರೆ. ಆ ಶೆಡ್ ಎಲ್ಲ ಕೇಳಿದ್ರೆ ನಾವು ಮಾಡಿದೀವಿ, ಫ್ರೀ ಆಗಿ ಬರುತ್ತೆ ಎಲ್ಲಾರು ನಾವು ತಗೊಂಡಿದೀವಿ. ಬಟ್ ನಾನು ಕೇಳ್ತಿದೀವಿ ಅಲ್ವಾ, ನೀವು ಫ್ರೀ ಮಾಡಬೇಡಿ, ನಾವೆಲ್ಲ ಮಾಡ್ತೀವಿ, ನಮ್ಗೊಂದಾದ್ರೂ ಹೆಲ್ಪ್ ಮಾಡಿ ನಿಮ್ ಕೈದಾದಷ್ಟು. ನಾವೆಲ್ಲಾರು ತಗೊಂಡಿದೀವಿ ಸರ್, ಜನ ಕಮ್ಮಿ ಸಿಕ್ಕರೆ ತಗೊಳ್ಳೋದು.
ಮೂವತ್ತು ರೂಪಾಯಿಗೆ ಗಲ್ಫ್ ಸ್ಟೇಟಿಂದ ನಮಗೆ ಡೀಸೆಲ್ ಬರುತ್ತೆ ಮೂವತ್ತು ರೂಪಾಯಿಗೆ. ಮೋದಿ ಬಂದು 36 ರೂಪಾಯಿ ನಮ್ಗೆ ಟ್ಯಾಕ್ಸ್ ಹಾಕ್ತಾರೆ. ಮೋದಿ ಹಾಕ್ತಾರೋ ಇನ್ನೊಬ್ರು ಹಾಕ್ತಾರೆ ಸರ್ 68 ರೂಪಾಯಿ ಇದೆ ಸರ್, 66 ರೂಪಾಯಿ ಆಯ್ತು. ಅದ್ರ ಜೊತೆಗೆ ನಮ್ಮ ಸ್ಟೇಟ್ ಟ್ಯಾಕ್ಸ್ ಹಾಕ್ತೀರಾ ಸರ್, ಇಬ್ರು 50% ಬಿಡ್ರಿ. ಯಾಕೆ ಬಿಡೋಕ್ಕಾಗಲ್ಲ ಅವ್ರು ಬಿಟ್ರೆ ಅವ್ರು ಉದ್ದಾರ ಆಗೋದು ಬೇಡ, ಅವ್ರ ಮನೆ ಕಟ್ಕೊಳ್ಳೋದು ಬೇಡ. ಕೋಟಿ ಕೋಟಿ ಮಾಡಿ ಮಡಿಕೊಂಡಿದಾರಲ್ಲ ಬಿಡ್ರಿ ಸರ್, ಒಂದ್ಸರಿ ಜನಗಳ ಕಷ್ಟ ಇದೀವಿ ಸರ್. ಮಾದ್ರೆ ಕೊರೋನಾ ಅಂತಾರೆ ಸರ್, ಗಾಡಿ ಬಿಟ್ಟು ನಮ್ ಬಿಎಂಟಿ ಹೇಳ್ತಿದಿರಲ್ಲ ಸರ್, ಆಟೋಗಳಲ್ಲಿ ಓಡಾಡ್ಬಿಟ್ಟೆ ಒಂದು ದಿವಸ ಅರ್ಧ ಗಂಟೆ ಕೂಡ ಗಾಡಿಯಲ್ಲಿ ಕುತ್ಕೊಂಡು. ಕೊರೋನಾ ಇಂದ ಡ್ರೈವರ್ ಕೊಡ್ತಾ ಬಿದ್ದಿದ್ರೆ ಅದು ತಪ್ಪು ಸರ್, ಕೊರೋನಾಗಿಂತ ಮುಂಚೆನೆ ನಮ್ಗೆ ಕೊಡ್ತಾ ಬಿದ್ದಿದ್ರೆ ಅದನ್ನ ಯಾರು ಕೇಳಿಲ್ಲ. ನಾವೆಲ್ಲ ನಾನು ಸಹಿಸ್ಕೊಂಡು ಗಾಡಿಗಳನ್ನ ಮಡಿಕೊಂಡು ನಾವೇ ಗಾಡಿ ಮಾಡ್ಕೊಂಡ್ವಿ ಗೊತ್ತಾ ಸರ್. ನಮ್ದು ಅದು ಗೌರ್ಮೆಂಟ್ ಜಾಬ್ ಕೊಡಲ್ಲ, ನೀ ಡ್ರೈವರ್ ಕೆಲಸ ಮಾಡೋಕೆ ಕೆಲಸ ಓದಿರ್ಬೇಕು ಅಂದ್ರೆ ಅವನಿಗೆ ಗಾಡಿ ಓಡ್ಸಕ್ ಬರುತ್ತಾ ಗೇರ್ ಹಾಕ್ ಬರುತ್ತಾ ಗೊತ್ತಿಲ್ಲ. ನೀನ್ SLC ಓದಿರ್ಬೇಕು, ಸರ್ಟಿಫಿಕೇಟ್ ಇರಬೇಕು. ನನ್ನ ಕೈ ಕೊಡಿ ಸರ್, 8 ಸರ್ಕಲ್ ಅನ್ನ ಕಣ್ಣು ಮುಚ್ಕೊಂಡು ಹುಡುಗ ತಲ್ಕೆಟ್ಟಿ. ಅವ್ರು ಕೂಡ ಎಲ್ಲ ಟೆಸ್ಟು ಪಾಸ್ ಆಗಿ ನಮಗೂ EVDL ಆಗಿದೆ, ಒಂದೊಂದು ರಿನ್ಯೂವಲ್ಲೂ ಆಗಿದೆ ನಮಗೆ. ನಮ್ಮ ಕಷ್ಟ ನೋಡಿ, ನಮ್ಮ ಕಷ್ಟ ಅಂತ ಕೇಳ್ರಿ ಯಾರ ಬಂದೆ. ನೀವೇನು ಬಡ್ಡಿ ಬಿಡಿಸ್ಕೊಡ್ತೀನಿ ಅಂದ್ರೆ ಬಡ್ಡಿ ಬಿಡಿಸ್ಕೊಟ್ಟಿದ್ದೀರಾ? ಏನು ಬ್ಯಾಂಕ್ ಸರ್, 13.5% ಕಟ್ತೀವಿ ಸರ್ ನಾವು ಬಡ್ಡಿ. ಸರ್ಕಾರ ಹತ್ರ ಮಾತಾಡ್ತೀವಿ. ಯಾರ ಕೇಳ್ತೀರಾ ಸರ್, ಟೋಲ್ ಹೇಳ್ತೀರಾ ಗೊತ್ತಾ, ಫಾಸ್ಟ್ ಟ್ಯಾಗ್ ಮಾಡಿಸಿ ಅಂತ ಹೇಳಿದ್ರು. ಒಳ್ಳೆ ರೋಡ್ ಇಲ್ಲ, ಫಾಸ್ಟ್ ಟ್ಯಾಗ್ ನಾವು ಮಾಡಿಸಿದೀವಲ್ವಾ, ಒಂದು ಫಾಸ್ಟ್ ಟ್ಯಾಗ್ ಕರೆಕ್ಟ್ ಆಗಪ್ಪ ನಾ ಗೊತ್ತಾ ಕೇಳಿದ್ರೆ ಒಬ್ಬ ಕೇಳಿದ್ರೆ ನನ್ನೇನೋ ಕೇಳ್ತೀಯ, ಅವನ್ನ ಕೇಳು, ಅವನೊಬ್ಬ ಕೇಳಿದ್ರೆ ಇನ್ನೊಬ್ಬನ ಕೇಳು. ಏನ್ ನಾವು ಅಲ್ಲಿಯೇ ಪಾರ್ಲೆ ಜಿ ಫ್ಯಾಕ್ಟ್ರಿ ಹತ್ರ ಟೋಲ್ ಕಟ್ಟಿದ್ರೆ ನೆಲ್ಮಲ್ಲ ದಾಟ್ಮೇಲೆ ಮೆಸೇಜ್ ಬರುತ್ತೆ. ನೆಲ್ಮಲ್ಲ ಟೋಲ್ ದಾಟಿದ್ರೆ ತುಮಕೂರು ದಾಟ್ಮೇಲೆ ಮೆಸೇಜ್ ಬಿಡುತ್ತೆ ಕಸ್ಟಮರ್ ಏನಂತಲ್ಲ. ನಿಮ್ಮಲ್ಲಿ ಸರ್ವಿಸೇ ಇಲ್ಲ ಕರೆಕ್ಟ್ ಆಗಿ. ನೀವು ಫಸ್ಟ್ ಅಪ್ಡೇಟ್ ಆಗ್ರಿ, ಜನಗಳನ್ನೆಲ್ಲ ಅಪ್ಡೇಟ್ ಮಾಡೋದು. ನೀವು ಅಪ್ಡೇಟ್ ಆಗ್ರಿ, ನಾವು ಚೇಂಜ್ ಆಯ್ತೀವಿ. ನೀವು ಫಸ್ಟ್ ಅಪ್ಡೇಟ್ ಆಗ್ರಿ, ನಾವು ಚೇಂಜ್ ಆಯ್ತೀವಿ. ನಿಮ್ಮ ಹತ್ರ ಅಪ್ಡೇಟ್ ಇಲ್ಲ, ನಾವೆಲ್ಲಿ ಹೋಗೋಣ ಸರ್? ನಾವ್ ಎಂತವ್ರು ಗೊತ್ತಾ, 5G ಮೊಬೈಲ್ ಐತೆ ಬಿಡ್ತಾ ಗೊತ್ತಿಲ್ಲ, 5G ಸಿಮ್ ಕಾರ್ಡ್ ಬಂದ್ರೆ ತಗತೀವಿ ನಾವು. ಸೊ ನಾವು ಅಪ್ಡೇಟ್ ಆಗಿ ರೆಡಿ ಇರ್ಬೇಕಾದ್ರೆ ನೀವೆಂತ ಅಪ್ಡೇಟ್ ಆಯ್ತಲ್ಲ, 10-5 ಸೆಕೆಂಡ್ಗೆ ಟೋಲ್ ಪಾಸ್ ಆಗ್ಬೇಕು ಅಂದ್ಬಿಟ್ಟು ಫಸ್ಟ್ ಟ್ಯಾಗ್ ಮಾಡಿದ್ರಲ್ಲ, 1 ಸೆಕೆಂಡ್ ಪಾಸ್ ಆಯ್ತಿದೀವ. ಅರ್ಧ ಗಂಟೆ ಒನ್ ಅವರ್ ಇವತ್ತು ನಿಂತ್ಕೊಂಡಿದೀವಲ್ಲ, ಫಸ್ಟ್ ನೀವು ಚೇಂಜ್ ಆಗಿಲ್ಲ ನಾವು ಚೇಂಜ್ ಆಯ್ತೀವಿ ಸರ್. ನಾವಾಗ ನಾವೇ ಚೇಂಜ್ ಆಗಿ ಸ್ಟಾರ್ಟ್ ಆದ್ರೆ ಏನಾಯ್ತು ನಮಗೆ ಗೊತ್ತಿಲ್ಲ. ನಾವ್ ಎಣ ಬಿಡ್ಬೇಕು ಸರ್, ಇವ್ರನ್ನ ಇವ್ರು ನಾವ್ ಅನ್ಕೊಂಡಿರೋದು ಇವರು ವೋಟ್ ಹಾಕಿ ಗೆದ್ರಲ್ಲಿ ಗೊತ್ತಿಲ್ಲ. ಇವರು ಓಟ್ ಹಾಕಿ ನಾವು ಓಟ್ ಹಾಕಿ ಅವ್ರ ಗೆಲ್ಸಿದೇವೋ ಗೊತ್ತಿಲ್ಲ. ಅವ್ರಿಗೆ ಅವರೇ ದೇವ್ರುಗಳು. ಇವಾಗ ಯಾರು ಹೆಂಗಾದ್ರು ಸಹಿ ಸರ್, ಸರ್ಕಾರಿ ಡ್ರೈವರ್ಗಳು ಸಾರ್ವಜನಿಕರು ಪಬ್ಲಿಕ್ ಅನ್ನಿ ಸರ್. ಡ್ರೈವರ್ಗಳು ಅಂದ್ರೆ ಏನಪ್ಪ, ಡ್ರೈವರ್ಗಳು ಅವ್ರ ಬಗ್ಗೆನೇ ಮಾಡೋದು ಅಂತಾರೆ. ಪಬ್ಲಿಕ್ ಬಗ್ಗೆ ಮಾತಾಡೋಣ ಸರ್, ಇವ್ರೇನ್ ದೇವ್ರುಗಳ? ನಾವು ಓಟ್ ಹಾಕಿದ್ದಾನೆ ಗೆದ್ದಿರೋದು, ನಮ್ ಕೈಲಿ ನಮ್ ಕೆಲಸ ಮಾಡ್ಕೊಳಕಾಗಲಿ ಅಂತ ನಾವು ಓಟ ಕೆಲ್ಸಿರೋದು. ನಾವು ಎಲೆಕ್ಷನ್ ಕಾಲೇಜ್ ಗೊತ್ತಲ್ಲ, ಎಲೆಕ್ಷನ್ 2000 ಕಾಸು ಕೊಡ್ಬೇಡಿ ನೀವು, ನಮಗ್ ರೋಡ್ ಮಾಡ್ಕೊಡ್ರಿ. 2000 ನಿನ್ನ ಕಾಸು ಕೊಡ್ಬೇಡಪ್ಪ, ಮನೆ ಮನೆ ಕಾಸು ಅನ್ಸ್ಬೇಡ, ನೀನ್ ಒಳ್ಳೆ ಕೆಲಸ ಮಾಡೋ ಅದನ್ನ ಗುರ್ತಿಕೊತ್ತೀವಿ. ಇವ್ರು ಒಳ್ಳೆ ಕೆಲಸ ಮಾಡೋ ಅಂತ ಗೊತ್ತು, ದುಡ್ಡು ಇಸ್ಕೊತಾರೆ ಹೋಯ್ತಾರೆ. ಎಷ್ಟೊತ್ತು ಮಾತಾಡೋದ್ರ ಸರ್ ಒಂದೇ ಮಾತು ನಾವು ಕೇಳೋದು, ನಾವು ಗೌರ್ಮೆಂಟ್ ಹತ್ರ ಕೇಳೋದು ಒಂದೇ, ಬೇಸಿಕ್ ಫೆಸಿಲಿಟಿ ಕೊಟ್ಬಿಟ್ಟು ನೀವೇನ್ ಬೇಕಾದ್ರೆ ಮಾಡ್ಕೊಳ್ರಿ. ಸಿಡಿನಾರು ಮಾಡ್ಕೊಳ್ರಿ, ಇನ್ನೊಂದಾರು ಮಾಡ್ಕೊಳ್ರಿ, ನಮಗ್ ಬೇಡ. ನಮಗ್ ಬೇಕಾದ್ರೆ ಬೇಸಿಕ್ ಫೆಸಿಲಿಟೀಸ್ ಜನಗಳಿಗೆ ಒಳ್ಳೇದು, ಅವ್ನ ಕಷ್ಟ ಇರಬಾರ್ದು. ಒಳ್ಳೇ ದಿನ ಬರಲ್ಲ ಸರ್, ನಮಗೋಸ್ಕರ ಬರುತ್ತೆ ಅಂತ ಹೇಳಿ ಸರ್. 160 ರೂಪಾಯಿ ಕೊಟ್ಟು ಎಣ್ಣೆ ತಗೊಂಡು ತಿನ್ನಕಾಗುತ್ತಾ ಸರ್? 70 ರೂಪಾಯಿ ಇದೆ ರೇಟ್, 160 ರೂಪಾಯಿ ಆಗಿದೆ ಸರ್. ಬೆಳಗ್ಗೆ ಇನ್ನು ಟಿಫನ್ ಇಲ್ಲ ಸರ್, ಟಿಫನೇ ಮಾಡಿಲ್ಲ, ಇನ್ನು ಡ್ಯೂಟಿ ಮಾಡ್ತಾನೆ ಇದೀವಿ. ಉಳಿತಾ ಇಲ್ಲ, ಉಳಿದ್ರೆ ತಾನೇ ಏನಾದ್ರೂ ಕೇಳ್ತೀವಿ ಗೊತ್ತಾ. 5 ರೂಪಾಯಿ ಚಿಲ್ಲರೆ ಕಾಸು ಕೊಡ್ತೀರಲ್ಲಮ್ಮ, 5 ರೂಪಾಯಿ ಕೊಟ್ಟರೆ 5 ರೂಪಾಯಿ ಸೇರಿಸ್ಕೊಡಿ ಅಂತ ಕೇಳ್ತೀವಿ ಅಷ್ಟೇ. ಯಾಕೆ ನಮ್ಮ ಚಿಲ್ಲರೆ ಎಲ್ಲ ಕೊಡೋಕ್ಕಾಗಲ್ಲ, ನಮ್ಗೆ ಗೊತ್ತಿಲ್ಲ. ನಮ್ಗೆ ಏನು ದಿನ ಇದನ್ನ ಕೆಲಸ ನಾವು ಮಾಡೋಲ್ಲ, ನಮ್ಗೆ ರೂಟ್ ಹೊಡೆಯೋದೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ 20 ಜನ ಆದರೆ ಸಾಕು ಮಗ, ಗಾಡಿ ಕುತ್ಕೊಂಡ್ರೆ ಬ್ಲೇಡ್ ಸೆಟ್ ಇಡೋಣ, ನಾವೆಲ್ಗೋ ಅಂತ ಯೋಚನೆ ಮಾಡ್ತಿದ್ದೀವಿ.